ಫ್ರೆಂಡ್ಸ್ ನಮಸ್ತೆ, ನಮಸ್ಕಾರಗಳು. ಫ್ರೆಂಡ್ಸ್ ಎಂತ ಗೊತ್ತುಂಟ, ಇವತ್ತೊಂದು ಸ್ಪೆಷಲ್ ವ್ಲಾಗ್ ಮಾಡುವ ಅಂತ. ಉಪ್ಪಿನಕಾಯಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೆ ಉಪ್ಪಿನಕಾಯಿ ಹೇಳಿದ್ರೆ ಉಂಟಲ್ಲ, ಬಾಯಲ್ಲಿ ನೀರು ಬರ್ತದಲ್ಲ. ಅಂತ ಒಂದು ಸ್ಪೆಷಲ್ ಉಪ್ಪಿನಕಾಯಿ ಉಂಟಲ್ಲ, ನಮ್ಮ ಮಂಗಳೂರಲ್ಲಿ ಒಂದು ಕಡೆ ಸಿಗ್ತದೆ. ಮನೆಯಲ್ಲಿ ಮಾಡಿದಂತ ಆರ್ಗ್ಯಾನಿಕ್ ಉಪ್ಪಿನಕಾಯಿ, ಒಳ್ಳೆ ಉಪ್ಪಿನಕಾಯಿ ಆಯ್ತಾ. ಒಂದು ಸಣ್ಣ ಅಂಗಡಿಯಲ್ಲಿ ನಮ್ಮ ರಾಜು ಅಂಕಲ್ ಅಂತ ಅವ್ರು ಮಾರ್ತಾರೆ. ಬನ್ನಿ, ಅವ್ರ ಅಂಗಡಿ ಹತ್ರನೇ ಇದ್ದೀನಿ. ಏನೆಲ್ಲ ಉಪ್ಪಿನಕಾಯಿ ಸಿಗುತ್ತೆ ನೋಡುವ, ಬನ್ನಿ. ಫ್ರೆಂಡ್ಸ್ ಹಾಗೆ ಉಂಟಲ್ಲ, ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಬನ್ನಿ ಹೋಗುವ. ಇದು ನೋಡಿ ಫ್ರೆಂಡ್ಸ್, ಒಂದು ಮರದ ಕೆಳಗಡೆ ನಮ್ಮ ರಾಜು ಅಂಕಲ್ ಅವರ ಅಂಗಡಿ ನೋಡಿ. ತುಂಬ ಕಷ್ಟಪಟ್ಟು ಈ ಬಿಸ್ನೆಸ್ ಅವರು ಮಾಡ್ತಿದ್ದಾರೆ ನೋಡಿ. ಅವರಿಗೊಂದು ನಾವು ಸಪೋರ್ಟ್ ಮಾಡಲೇಬೇಕು. ಓಕೆ ಫ್ರೆಂಡ್ಸ್? ಎಸ್ ಫ್ರೆಂಡ್ಸ್, ಇವರೊಂದು 30 ವರ್ಷದಿಂದ ಉಂಟಲ್ಲ ಈ ಅಂಗಡಿ ನಡೆಸ್ತಾ ಬಂದಿದ್ದಾರೆ. ಈಗ ಒಂದು 10 ವರ್ಷದಿಂದ ಅವರು ಈ ಉಪ್ಪಿನಕಾಯಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಮೊದಲೆಲ್ಲ ಅವರು ತರಕಾರಿ ಮಾರ್ತಾ ಇದ್ರು, ಈಗ ಕೂಡ ತರಕಾರಿ ಹಣ್ಣು ಎಲ್ಲ ಮಾರ್ತಾರೆ. ಇವ್ರ ಹತ್ರ ನೋಡಿ ಬಗೆ ಬಗೆ ಉಪ್ಪಿನಕಾಯಿ ಉಂಟು ನೋಡಿ ಫ್ರೆಂಡ್ಸ್. ದೊಟ್ಟಿಗೆ ಉಂಟಲ್ಲ, ಅವರು ತರಕಾರಿ ಕೂಡ ಮಾರ್ತಾರೆ ನೋಡಿ. ಇವ್ರ ಹತ್ರ ನೋಡಿ ಈ ಹಲಸಿನ ಬೀಜ, ಪಿಲ್ಲತರಿ ಹೇಳ್ತಾರಲ್ಲ, ಇದು ಕೂಡ ಉಂಟು. ಮತ್ತು ತರಕಾರಿ ಉಂಟು, ಹಣ್ಣು ಉಂಟು ನೋಡಿ. ಅಂತೆ ನೋಡಿ, ಇದು ಮೆಣಸು ಉಂಟಲ್ಲ, ಅವ್ರ ಮನೆಯಲ್ಲಿ ಆಗಿರುವಂಥ ಮೆಣಸು ನೋಡಿ. ಸ್ವಲ್ಪ ಹಣ್ಣು ಕೂಡ ಇಟ್ಟಿದ್ದಾರೆ. ಮತ್ತು ಇವರು ಮೇನ್ ಬಿಸ್ನೆಸ್ ಅಂದರೆ ಉಪ್ಪಿನಕಾಯಿ. ಇದು ಎಸ್ ಫ್ರೆಂಡ್ಸ್ ನೋಡಿ, ಅಂತೆ ಇವ್ರ ಹತ್ರ ಬಗೆ ಬಗೆ ಉಪ್ಪಿನಕಾಯಿ ಉಂಟಾಯ್ತಾ. 3-4 ಬಗೆ ಉಪ್ಪಿನಕಾಯಿ ಉಂಟು. ಇದರಲ್ಲಿ ಇವ್ರದ್ದು ಮಾವಿನಕಾಯಿದು ಉಪ್ಪಿನಕಾಯಿ ಉಂಟಲ್ಲ, ಸೂಪರ್ ಅಂದರೆ 10 out of 10, ಅಷ್ಟು ಚಂದ ಉಂಟು. ಯಾಕಂದರೆ ನಾನು ಕೊಂಡೋಗಿದ್ದೀನಿ, ಸೂಪರ್ ಇತ್ತಾಯ್ತಾ. ಇವ್ರು ಉಪ್ಪಿನಕಾಯಿ ಇದ್ರೆ ಉಂಟಲ್ಲ ಫ್ರೆಂಡ್ಸ್, ಒಂದು ಒಳ್ಳೆ ಊಟ ಮಾಡ್ಬೋದು. ಇವರುಂಟಲ್ಲ ಪ್ರತಿ ವಾರಕ್ಕೆ ಇದು ಮನೆಯಲ್ಲಿ ಮಾಡಿ ತರ್ತಾರೆ. ಈ ಡಬ್ಬಿ ಉಂಟಲ್ಲ ಪ್ರತಿ ವಾರ ಖಾಲಿ ಆಗ್ತದೆ, ಅಂದರೆ ಅಷ್ಟು ಜನ ಉಂಟಲ್ಲ ಇದು ಬಂದು ಕೊಂಡೋಗ್ತಾರೆ. ಅಂದರೆ ರಾಜು ಅಂಕಲಿದ್ದು ಉಪ್ಪಿನಕಾಯಿ ಅಂದರೆ ಅಷ್ಟು ಫೇಮಸ್ ಮತ್ತು ಅಷ್ಟು ಟೇಸ್ಟಿ, ಸೂಪರ್ ಉಂಟು. ಫ್ರೆಂಡ್ಸ್ ನೋಡಿ, ಅಂತೆ ಉಪ್ಪಿನಕಾಯಿ ನೋಡ್ತಾ ಇದ್ರೆ ಉಂಟಲ್ವಾ, ಬಾಯಲ್ಲಿ ನೀರು ಬರ್ತದೆ ಮಾತ್ರ. ಮತ್ತು ಇವ್ರು ಉಪ್ಪಿನಕಾಯಿ ಉಂಟಲ್ಲ, ಸೂಪರ್ ಮನೆಯಲ್ಲಿ ಮಾಡಿದಂಥ ಒಳ್ಳೆ ಉಪ್ಪಿನಕಾಯಿ. ಇಲ್ಲಿ ರಾಜು ಅಂಕಲ್ ಇದ್ದಾರೆ, ಅವ್ರ ಹತ್ರ ಕೇಳುವ ಆಯ್ತಾ ಏನೆಲ್ಲ ಸಿಗತ್ತೆ ಅಂತ ಹೇಳಿ. ಫ್ರೆಂಡ್ಸ್ ನೋಡಿ, ಇವರಿ ನಮ್ಮ ರಾಜು ಅಂಕಲ್, ರಾಜು ಸಾಲಿ ಅಂತ. ಇವ್ರು ಉಪ್ಪಿನಕಾಯಿ ಹೇಳಿದ್ರೆ ಉಂಟಲ್ಲ, ಎಲ್ಲಿಂದೆಲ್ಲ ಬರ್ತಾರೆ, ವೆರಿ ತುಂಬ ಫೇಮಸ್ ಇವರು. ಅಂಕಲ್ ನಮಸ್ತೆ. ನಮಸ್ತೆ ಅಂಕಲ್. ಎಷ್ಟು ವರ್ಷದಿಂದ ಇದು ಉಪ್ಪಿನಕಾಯಿ ಮಾಡ್ತಿದ್ದೀರಿ ನೀವು? ನಾನೊಂದು ಉಪ್ಪಿನ ಐಟಮ್ಸ್ ಒಂದು 35 ವರ್ಷದಿಂದ ಮಾಡ್ತಾ ಇದ್ದೇನೆ. ಆದ್ರೆ ಉಪ್ಪಿನಕಾಯಿ ಒಂದು 10 ವರ್ಷದಿಂದ ಒಂದು ಲೆವೆಲ್ ಅಲ್ಲಿ ಇದ್ದೇನೆ. ಮತ್ತೆ ಅಂಕಲ್ ಇಲ್ಲಿ ಯಾವ್ದ್ರಲ್ಲಿ ಉಪ್ಪಿನಕಾಯಿ ಸಿಗ್ತದೆ ನಿಮ್ಮಲ್ಲಿ, ಯಾವ್ದೆಲ್ಲ ಉಂಟು ಹೇಳ್ಬೋದಾ? ಇದು ಮ್ಯಾಂಗೋ ಪೀಸ್ ಉಂಟು ನೋಡಿ ಈ ತರ. ಮತ್ತೆ ಅಂಬಡೆ ಮಿಡಿ, ಮತ್ತೆ ಮಾವಿನ ಮಿಡಿ, ಲಿಂಬೆ, ಮಾಪಲ್, ಕರಂಡೆಪುಲಿ. ಅಂಬಡೆ ಅಂಬಡೆ ಸಣ್ಣ ಮಿಡಿ ಅಂಬಡೆ. ಲಿಂಬೆ ಉಂಟು. ಲಿಂಬೆ ಯಾವುದು? ಲಿಂಬೆ ಇಲ್ಲಿ ಉಂಟು. ಅಂಕಲ್ ನೀವು ನಿನ್ನೆ ಹೇಳಿದ್ರಲ್ಲ, ಇದು ನೀವು ಪ್ರತಿ ವಾರಕ್ಕೆ ಖಾಲಿ ಆಗ್ತದೆ ಅಂತ. ವಾರಕ್ಕೊಮ್ಮೆ ನೀವು ಮನೆಯಿಂದ ಎಲ್ಲ ಐಟಮ್ ಮನೆಯಲ್ಲಿ ಮಾಡಿ ತರೋದು. ನಮ್ಮ ಮಸಾಲ ಅಂದ್ರೆ ಕಲ್ಲಿನ ಇದರಲ್ಲಿ ಕಡ್ದು ತರುವಂತದ್ದು ಮಸಾಲ. ಕೆಮಿಕಲ್ ಏನಿಲ್ಲ, ವಿನೆಗರ್ ಸಿರ್ಕ ಎಂಥದ್ದು ಇಲ್ಲ, ಒರಿಜಿನಲ್ ಒರಿಜಿನಲ್ ನೋಡಿ ಫ್ರೆಂಡ್ಸ್, ಎಷ್ಟು ಪ್ರೀತಿಯಿಂದ ಇವ್ರು ಕೊಡ್ತಾರೆ ಅಂತ ಪ್ರತಿಯೊಬ್ಬರಿಗೆ, ಕಸ್ಟಮರಿಗೆ. ಅಂಕಲ್ ಇದರ ಬಗ್ಗೆ ಸ್ವಲ್ಪ ಹೇಳಿ ಆಯ್ತಾ, ಇದೆಲ್ಲ ಎಂತ ಅಂತ? ಒಂದು ಬೈ ಇದು ಬಾಲೆಗಿಡದ್ದು ಬೊಂಬೆ. ಓಕೆ. ಉಪ್ಪಿನಲ್ಲಿ ಇದು ಹಲಸಿದು, ಹಲಸಿದು ಇದು ಮಾವಿನಕಾಯಿ. ಮಾವಿನಕಾಯಿ ಇದು ಹಲಸಿದು ಉಪ್ಪಿನಕಾಯಿ. ಅದು ಅಲ್ಲ, ಪಲ್ಯ ಮಾಡ್ಲಿಕ್ಕೆ, ಪಲ್ಯ ಮಾಡ್ಲಿಕ್ಕೆ, ಉಪ್ಪು ಕರಿ ಮಾಡ್ಲಿಕ್ಕೆ ಎಂತದ್ದು ಮಾಡ್ಬೋದು. ಅದರಲ್ಲಿ ಖಾಲಿ ಇದು ಉಪ್ಪು, ಕಲ್ಲು ಉಪ್ಪು ಮತ್ತೆ ಇದು ಪಚ್ಚಿರು ಅಂದ್ರೆ ಸಾಲು. ಓಕೆ. ಹಲಸಿದು ಇದು ಮಾವಿನ ಹಣ್ಣು. ಇದು ಮಾವಿನ ಉಪ್ಪಿನಲ್ಲಿ ಹಾಕಿ ಬೇಯಿಸಿದು. ಇದು ನೆಲ್ಲಿಕಾಯಿ. ನೆಲ್ಲಿಕಾಯಿ ಇದು ಅಂಬಡೆ. ಅಂಬಡೆ ಅಂಬಡೆ ಎಲ್ತು ಅಂಬಡೆ, ಎಲ್ತ ಅಂಬಡೆ. ಮತ್ತೆ ಇದುಂಟು ಪಿಜ್ಜೆಕಾಯಿ ಅಂತ ಹೇಳ್ತಾರೆ, ಪಚ್ಚು ಪನಸು. ಓಕೆ ಓಕೆ. ಅಂಬಡೆ ಇದು ಇದೆ ಅಂಬಡೆ ಇದಲ್ಲ, ಅಂಬಡೆ ಸಣ್ಣ ಮೀಡಿಯ ಅಂಬಡೆ. ಮತ್ತೆ ನಿಮ್ಮ ಹತ್ರ ಇದು ಹಲಸಿನ ಹಣ್ಣಿನ ಬೀಜಗಳು ತುಂಬಾ ಮಂದಿ ಕೊಂಡೋಗ್ತಾರಲ್ಲ, ಪಲ್ಯ ಮಾಡ್ಲಿಕ್ಕೆ ತುಂಬಾ ಮಂದಿ ಕೊಂಡೋಗ್ತಾರೆ. ಓಕೆ ಓಕೆ. ಮತ್ತೆ ರಕ್ಷೆ ಗುಂಜಿ ಅಂತ ಉಂಟು ಹಲಸಿದು, ಅದು ಕೂಡ ನಾನು. ರಕ್ಷೆ ಗುಂಜಿ ಅಂದ್ರೆ? ರಕ್ಷೆ ಅಂದ್ರೆ ಅದ್ರದ್ದು ಮಧ್ಯದಲ್ಲಿ ಹಲಸಿದು ಗುಂಜಿ ಬರ್ತದೆ, ವೈಟ್ ಕಲರ್ ಇದು. ಹೌದು. ಮತ್ತೆ ರಕ್ಷೆ ಅದು ಒಂದು ಚಟ್ನಿ ಮಾಡ್ಲಿಕ್ಕೆ ಕೊಂಡೋಗ್ತಾರೆ. ಮುಂಚಿದ ಪದ್ಧತಿ ಅದು, ಮುಂಚಿದ ಒಂದು ಟೇಸ್ಟ್ ಅದು. ಒಳ್ಳೇದು. ಅದಕ್ಕೆ ಮಾವಿನಕಾಯಿ,
ಮತ್ತೆ ಗುಂಜಿ ರಸ್ತೆ ಅದು, ಮತ್ತೆ ಪಿಜ್ಜಕಾಯಿ ಅಂತ ಹೇಳ್ತಾರೆ ಅದು, ಓಕೆ ಟೆಂಪಲಸು, ಅದೊಂದು ಮೂರು ಐಟಮ್ ಹಾಕಿ ಒಂದು ಚಟ್ನಿ ಮಾಡಿದ್ರೆ ಒಳ್ಳೇದಾಗ್ತದೆ. ನಾನ್ ವೆಜ್ ಅಲ್ಲಿ ಬೇರೆ ಯಾವ್ದು ಬರ್ಲಿಕ್ಕೆ ಚಾನ್ಸ್ ಇಲ್ಲ, ಇದು ವೆಜ್ ಅಲ್ಲಿ ಕೂಡ ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಆ ಚಟ್ನಿಯಲ್ಲಿ ಮೂರು ಐಟಮ್ ಮಾಡಿ ಹಾಕ್ಬೇಕು, ಮೂರು ಐಟಮ್ ಹಾಕಿ ಒಂದು ಚಟ್ನಿ ಮಾಡಬೇಕು, ಗೊಜ್ಜು ಸೂಪರ್ ಅದು. ಓಕೆ ಇದು ನೋಡಿ ಫ್ರೆಂಡ್ಸ್, ಅಂಬಾಡೆದು ಉಪ್ಪಿನಕಾಯಿ, ರಿಯಲ್ ಅಂಬಾಡೆ ಅಂದರೆ ಇದು, ಇದಕ್ಕೆ ಅಂಬಾಡೆ ಹೇಳ್ತಾರೆ. ಫ್ರೆಂಡ್ಸ್ ನೀವು ಒಮ್ಮೆ ಉಂಟಲ್ಲ ಇಲ್ಲಿ ಬಂದು ಇವರು ಉಪ್ಪಿನಕಾಯಿ ಟ್ರೈ ಮಾಡಲೇಬೇಕು, ಅಷ್ಟು ಸೂಪರ್ ಉಂಟಾಯ್ತಾ. ಇದು ನೋಡಿ ಫ್ರೆಂಡ್ಸ್, ಲಿಂಬೆ ಹಣ್ಣು ಇದು, ನೋಡುವಾಗ ಉಂಟಲ್ಲ ಬಾಯಲ್ಲಿ ನೀರು ಬರ್ತಾ ಉಂಟು ಮಾರೆ. ವಾವ್, ಮಾವಿನಕಾಯಿ ಪೀಸ್ ಇದೆಲ್ಲ ನೋಡುವಾಗ ಸೂಪರ್ ಕಾಣ್ತಾ ಉಂಟು. ಸೂಪರ್ ಅಂದ್ರೆ ಇದು ನಮ್ದು ಹಾಗೆ ಉಂಟು ಕಾಯಿ, ಮಾವಿನಕಾಯಿ ಇದೆ ಇದು ಕಾಟು. ಮಸ್ತ್ ಥ್ಯಾಂಕ್ಸ್ ಇರಿಕ್, ನಿಮ್ಗೆ ತುಂಬಾ ಥ್ಯಾಂಕ್ಸ್ ಆಯ್ತಾ. ಅಂಕಲ್ ನೀವು ಎಷ್ಟು ಗಂಟೆ 10 ಗಂಟೆವರೆಗೆ ಇರ್ತೀರಾ? ಬೆಳಿಗ್ಗೆ 8 ರಿಂದ ರಾತ್ರಿ 8:30. ಯಾರಿಗಾದ್ರೂ ಉಪ್ಪಿನಕಾಯಿ ಬೇಕಾದ್ರೆ ಉಂಟಲ್ಲ ರಾಜು ಅಂಕಲ್ ಅಂಗಡಿಗೆ ಬರ್ಬೇಕು, ಇಲ್ಲಿ ಮಾಡಿದ ಉಪ್ಪಿನಕಾಯಿ ಉಂಟಲ್ಲ ನಿಮ್ಗೆ ಮನೆಯಲ್ಲಿ ಮಾಡಿದ ತರ ಅಷ್ಟು ಒಳ್ಳೇದು. ನಾನು ಕೂಡ ನಿನ್ನೆ ಕೊಂಡೋಗಿದ್ದೇನೆ, ಟೇಸ್ಟ್ ಮಾತ್ರ ಸೂಪರ್ ಇತ್ತು. ಥ್ಯಾಂಕ್ ಯು ಅಂಕಲ್. ಫ್ರೆಂಡ್ಸ್ ನೋಡಿದ್ರಲ್ವಾ ಬಾಯಲ್ಲಿ ನೀರು ಬರ್ತಾ ಉಂಟಲ್ವಾ, ನಿಮಗೆ ಬೇಕಾದ್ರೆ ಉಂಟಲ್ಲ ಇಲ್ಲಿ ಬಂದು ಕೊಂಡೋಗ್ಬೇಕು. ನೀವು ಎಲ್ಲಿಂದೆಲ್ಲ ಬರ್ತಾರೆ, ಕೇರಳದಿಂದ, ಉಡುಪಿಯಿಂದ, ಆ ಕಡೆಯಿಂದೆಲ್ಲ ಇಲ್ಲಿ ಬಂದು ಅವ್ರ ಮಾವಿನ ಉಪ್ಪಿನಕಾಯಿ ಕೊಂಡೋಗ್ತಾರೆ. ಫ್ರೆಂಡ್ಸ್ ಈ ರಾಜು ಅಂಕಲಿದ ಉಪ್ಪಿನಕಾಯಿ ಉಂಟಲ್ಲ ನೀವು ಒಮ್ಮೆ ಟ್ರೈ ಮಾಡಲೇಬೇಕು. ಇವ್ರ ನಂಬರ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ, ಚೆಕ್ ಮಾಡಿ ಪ್ಲೀಸ್. ನೋಡಿ ನೀವು ಡೊಂಗರ್ಕೆರೆ ವೆಂಕಟರಮಣ ಟೆಂಪಲ್ ಹತ್ರ ಬಂದೆ ನೋಡಿ, ಈ ಕಡೆ ಕೆಳಗಡೆ ಬಂದರೆ ಉಂಟಲ್ಲ ಲೆಫ್ಟ್ ಸೈಡಲ್ಲಿ ನೋಡಿ, ಇಲ್ಲಿ ಪಕ್ಕದಲ್ಲಿ ಅವ್ರದ್ದು ಒಂದು ಸಣ್ಣ ಅಂಗಡಿ ಉಂಟಾಯ್ತಾ, ಬಂದು ಒಮ್ಮೆ ಈ ಉಪ್ಪಿನಕಾಯಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತು ನಮ್ಮ ರಾಜು ಅಂಕಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಉಪ್ಪಿನಕಾಯಿ ತಿಂತಾರಲ್ಲ ಅವರಿಗೆಲ್ಲ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.